2015 ಹಿಂದುಳಿದ ವರ್ಗಗಳ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವರದಿ ಬಿಡುಗಡೆಗೆ ಆರ್ಎಸ್ಪಿ ಪಕ್ಷ ಆಗ್ರಹ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಿಕಾ ಭವನದಲ್ಲಿಂದು ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಇತ್ತೀಚೆಗೆ ದಿನಾಂಕ 29/2/2024 2015 ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನೀಡಿರುವ ವರದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸ್ವೀಕರಿಸಿರುವುದಕ್ಕೆ ಆರ್ಎಸ್ಪಿ ಪಕ್ಷ ಸ್ವಾಗತಿಸುತ್ತದೆ ಎಂದರು. ಈ ವರದಿ ಹಿಂದುಳಿದ ವರ್ಗಗಳ SC ST ಅಲ್ಪಸಂಖ್ಯಾತರ ಜನಸಾಮಾನ್ಯರ ಅಂಕಿಅಂಶಗಳನ್ನು ನಮೂದಿಸಿರುವುದು ಸರಿಯಾಗಿಯೇ ಇದೆ. ಈ ವರದಿಯನ್ನು ಮುಂದುವರಿದ ಸಮುದಾಯದವರು ವಿರೋಧ ವ್ಯಕ್ತಪಡಿಸುತ್ತಿದ್ದು ಇದು ಖಂಡನೀಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಆರ್ಎಸ್ಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್, ರಾಜ್ಯಾಧ್ಯಕ್ಷರಾದ ಧರ್ಮಣ್ಣ ತೋಂಟಾಪುರ, ಸಿದ್ದರಾಜ್ ಎಸ್ ಕಿನ್ನೂರ, ರಾಜ್ಯ ಉಸ್ತುವಾರಿಗಳು, ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಶರಣಬಸಪ್ಪ ದೊಡ್ಮನಿ, ದೇವೇಂದ್ರ ಕ್ಯಾಶಪ್ಪಳ್ಳಿ, ಶ್ರೀಮತಿ ಮನುಬಾಯಿ ಮುಕ್ಕ, ಮಹಾಂತೇಶ್ ದೊಡ್ಮನಿ, ರಮೇಶ್ ಕೋಣೇಶ್ವರ್ ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪಕ್ಷ ಈಗ ಯಾಕೆ ಪತ್ರಕಾರ ಪರಿಷತ್ ಹೋಗ್ಬೇಕಾಯ್ತು ಅಂತಂತಂದ್ರೆ, ನಾವು ಮಾಧ್ಯಮದಾಗ ಪೇಪರ್ದಲ್ಲಿ ಅಲ್ಲಿ ಓದ್ತಾ ಇರ್ತಿದ್ದೀವಿ ಏನಂತಂದ್ರೆ, ಇದು 29ನೇ ತಾರೀಕು ಏನು ಸ್ವೀಕಾರ ಮಾಡಿದ್ರು, ಏನು ಜಾತಿವಾರ ಜನಗಣತಿ ಅಲ್ಲದು, ಅದು ಏನದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆದ, ಅದು ಯಾವ ಸಮಾಜದು ಸಾಮಾಜಿಕ ಯಾವ ರೀತಿಯದ, ಶೈಕ್ಷಣಿಕ ಯಾವ ರೀತಿಯದ, ಅವ್ರದ್ದೇನದ ಇದು ಆರ್ಥಿಕ ಪರಿಸ್ಥಿತಿ ಹೆಂಗದ, ಯಾರು ನೌಕರಿ ಇದ್ದಾಗಾರ, ಯಾರೇನಪ್ಪ ಹೊಲ ಜಮೀನು ಏಟದ, ಅವೆಲ್ಲ ಸಮೀಕ್ಷೆ ಮಾಡಿದ್ದದು. ಅದ್ರಾಗಿದ್ದರೂ ಒಂದು ಅಂಶ ಇದ್ದಿರಬೇಕು, ಯಾವ ಏನಪ್ಪ ಸಮುದಾಯದವರಪ್ಪ ಅಂತ ಹೇಳ್ಕೇಶಂದ. ಅದಕ್ಕೇನಪ್ಪ ಅಂತಂದ್ರೆ, ಅದು ಒಂದೇ ಪಾಯಿಂಟ್ಗಾಗಿ ಏನಪ್ಪ ಅಂತಂದ್ರೆ, ಕೆಲವರು ಭಾಳಷ್ಟು ವಿರೋಧ ವ್ಯಕ್ತ ಆಲಕಟ್ಟದ. ಆದರೆ ಏನಪ್ಪ ಅಂದ್ರೆ, ನಾವು ಏನು ಈ ಸರ್ಕಾರ ಏನು 29ನೇ ತಾರೀಕು ಸ್ವೀಕಾರ ಮಾಡಿದ್ರು, ಸ್ವೀಕಾರ ಮಾಡಿ ಅದ್ರಾಗ ಏನು ಹೇಳಿದ್ರಪ್ಪ TVದಾಗ ನಾನು ನೋಡಿದೆ, ನಾನು ಏನು ಹೇಳಿದ್ರಪ್ಪ ಅಂತಂದ್ರೆ ಇದ್ರಾಗ ಏನದ ಅಂಬದು ನನಗೆ ಗೊತ್ತಿಲ್ಲ. ಇದನ್ನೇನಪ್ಪ ಅಂದರೆ ಕ್ಯಾಬಿನೆಟ್ದಾಗ ಇಟ್ಟು ಚರ್ಚೆ ಮಾಡ್ತೀವಿ, ಇದನ್ನು ಅದಾದ ನಂತರ ನಾವು ಏನಪ್ಪ ಇದ್ರ ಬದ್ದಲ್ಲಿ ನಾನು ಅದು ವ್ಯಕ್ತ ಮಾಡ್ತೀವಿ ಅಂತೇಳಿ ಕೇಳ್ಯಾರ ಮುಖ್ಯಮಂತ್ರಿಯವರು. ಅದಕ್ಕೆ ಏನಪ್ಪ ಅಂದರೆ, ಮುಖ್ಯಮಂತ್ರಿಯವರಿಗೆ ನಾನು ಮೊಟ್ಟ ಮೊದಲು ಧನ್ಯವಾದ ಹೇಳ್ತೀನಿ, ಸ್ವಾಗತ ಮಾಡ್ತೀನಿ. ಅದಕ್ಕೇನಪ್ಪ ಅಂದರೆ, ಈ ಪಕ್ಷದ ಕಡೆಯಿಂದ ಹೇಳ್ತಿದ್ದೀನಿ ನಾನು, ಎಲ್ಲ ಏನಪ್ಪ ಅಂದರೆ ಸುಮಾರು ಅಲೆಮಾರು ಜನಾಂಗ ಅದರ ಏನು OBC MBC ಜನರ ವತಿಯಿಂದ ನಾನು ಇದು ಮಾಡ್ಲಾಕತ್ತೀನಿ. ಯಾಕಂದರೆ ಈ ಆವಾಜಿಲ್ಲ ಜನ ಅದ, ಇವರಿಗೆ ಆವಾಜಿಲ್ಲ, ಈ ಆವಾಜಿದ್ದ ಜನಾಂಗ ಏನಪ್ಪ ಅಂದ್ರೆ ವಿರೋಧ ಮಾಡ್ಲಾಕತ್ತಾರ. ಇದು ಇದೊಂದು ಸರಿಯಾದ ಸಂಗಲ್ಲ ಇದು. ಯಾಕಂದ್ರೆ ಇದು ಎಲ್ಲ ಏನಪ್ಪ ಅಂದ್ರೆ 10 ವರ್ಷದಿಂದ ಏನಪ್ಪ ಕಸದ ಬುಟ್ಟಿಗೆ ಬಿದ್ದಿತ್ತು, ಅದನ್ನು ತಂದು ಇದು ಮಾಡಿ ಈ ರೀತಿ ಏನಪ್ಪ ಅಂದ್ರೆ ಅಪಹಾಸ್ಯ ಮಾಡೋದು ಈ ಜನರಿಗೆ ಧಕ್ಕೆ ಆಗ್ಲಾಕತ್ತದ, ಇವ್ರ ಮನಸ್ಸಿಗೆ ತೊಂದರೆ ಆಗ್ಲಾಕತ್ತದ. ಈ 70% ಮಂದಿಗೆ ವೋಟರ್ಸ್ ಏನಾರಲ್ಲ, ಇವ್ರಿಗೆ ಏನಪ್ಪ ಅಂದ್ರೆ ನೋವು ಆಗ್ಲಾಕತ್ತದ. ಅದಕ್ಕೆ ಅವ್ರೇನು ಆ ರೀತಿ ಅನ್ನಬಾರ್ದು. ಅವರು ಈ 70% OBC ಜನರು ಮತದಾನ ತೋಲಾರದೆ ಆರಿಸಿ ಬಂದಿರ್ಬೇಕು. ಅವರು ಶಾಸಕರಾರ ಮಂತ್ರಿಯಾರ ಎಲ್ಲ ಇದ್ದನೂ